ಕುಮಾರಸ್ವಾಮಿಯವರು ಯಾವಾಗಲೇ ಹೇಳ್ತಿರ್ತಾರೆ, ಬರೆದಿಟ್ಕೊಳ್ಳಿ 2023 ಮುಖ್ಯಮಂತ್ರಿ ನಾನೇ ಅಂತ. ಖಡಾಖಂಡಿತವಾಗಿ ಮುಖ್ಯಮಂತ್ರಿ ಆಗಿ ಆಗ್ತಾರೆ, ಬರೆದು ಮಾಡಿಕೊಳ್ಳಿ ಹೆಂಗಿದ್ವು ಅಂತ. ಅದು ದಟ್ಸ್ ದ ಮ್ಯಾಜಿಕ್. ಮಿಷನ್ 1-2-3 ಇಲ್ಲ 2-3 ತಗೊಂಡು ಚುನಾವಣೆ ಮಾಡ್ಕೊಂಡು ಗೆದ್ಕತೀವಿ ಅಂತ. ನಾವು ಎಷ್ಟು ತೊಳ್ತೀವಿ ಎಷ್ಟು ಬಿಡ್ತೀವಿ ಅಂತಾರೆ, ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಇರ್ತಾರೆ. ಅಲ್ಲ ಅದು ಹೆಂಗೆ ಅಂತ. ಕಳೆದ ಬಾರಿ ಏನಾಗಿತ್ತು, ಅವರ ಅಪ್ರಾಣೆ ಆಗಲ್ಲ ಇವರ ಅಪ್ರಾಣೆ ಆಗಲ್ಲ ಅಂದ್ ಹೆಂಗಾದ್ರೂ. ದೈವಾನುಗ್ರಹ, ಆ ಕುಟುಂಬಕ್ಕೆ ದೈವದ ಅನುಗ್ರಹ ಇದೆ, ಅದನ್ನ ಅವ್ರು ನಂಬ್ತಾರೆ ನಾವು ನಂಬ್ತೀವಿ. ಈಗ ಎಲ್ರಿಗೂ ಗೊತ್ತು, ಜನಾಗ್ರಹ ಬೇಕು, ಜನರ ಆಶೀರ್ವಾದ ಬೇಕು ಅಂತ. ಸೊ ಇನ್ನೂ ಕೂಡ ಅತಂತ್ರ ಆಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವಿದ್ದೀರಾ? ನಾವು ಪರಿಪೂರ್ಣವಾದ ಸರ್ಕಾರವನ್ನು ನಾವು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇದ್ದೀವಿ. ಪ್ರಯತ್ನ ಅದು ಸಾಕ್ತಾ ಇದೆ. ಕುಮಾರಸ್ವಾಮಿಯವರು ಬಹಳ ಶ್ರಮಪಟ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ನಮ್ಮ ಪಕ್ಷ ಮಾಡ್ತಾ ಇದೆ, ದೇವೇಗೌಡರು ಮಾಡ್ತಾ ಇದ್ದಾರೆ, ಎಲ್ಲ ಶಾಸಕರುಗಳು, ನಾವು ಅಭ್ಯರ್ಥಿಗಳನ್ನ ಯಾರ್ಯಾರು ಮಾಡಬೇಕು ಅಂತ ಅವರೆಲ್ಲರೂ ಮಾಡ್ತಾ ಇದ್ದಾರೆ. ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿರ್ತದೆ. ಅದು ಏನಾಗುತ್ತೋ ಏನು ಬಿಡುತ್ತೋ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ.